ಶಾಲಾ ಶ್ರೇಯೋಭಿವೃದ್ದಿಗೆ ಪೋಷಕರಿಂದ ಹಣ ಸಂಗ್ರಹಿಸುವಂತೆ ಶಿಕ್ಷಣ ಇಲಾಖೆ ಆಯುಕ್ತರು ಹೊರಡಿಸಿದ್ದ ಆದೇಶವನ್ನು ಸರ್ಕಾರ ಹಿಂದೆ ಪಡೆದಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮೈಸೂರಿನಲ್ಲಿ ತಿಳಿಸಿದ್ದಾರೆ ನಿನ್ನೆ ಸಚಿವರು ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರು ಈ ಆದೇಶ ಹೊರಡಿಸಿಲ್ಲ ಎಸ್ಡಿಎಂಸಿ ಸಲಹೆ ಮೇರೆಗೆ ಹಿಂದಿನ ಸರ್ಕಾರ ಈ ಸುತ್ತೋಲೆ ಹೊರಡಿಸಿತ್ತು ಶಾಲಾಭಿವೃದ್ದಿ ಸಂಬಂಧ ಈ ರೀತಿಯ ಸುತ್ತೋಲೆ ಹೊರಡಿಸಲು ಆಯುಕ್ತರಿಗೆ ಅಧಿಕಾರವಿದೆ ಅಲ್ಲದೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ದೇಣಿಗೆ ನೀಡುವುದು ಕಡ್ಡಾಯವಲ್ಲ ಎಂದು ಸ್ಪಷ್ಟಪಡಿಸಿದರು ಆದರೆ ಪೋಷಕರೇ ಕೊಟ್ಟು ನಡೆಸ್ತಿರುವಂಥದ್ದು ಅದು ನಾವು ಮಾಡಿದ್ದಲ್ಲ ಹಿಂದಿನ ಸರ್ಕಾರನೇ ಮಾಡಿರುವಂಥದ್ದು ಇದರಲ್ಲಿ ಸರ್ಕಾರದ ಯಾವುದೇ ಪಾತ್ರ ಇಲ್ಲ ಸರ್ಕಾರ ಯಾವುದನ್ನು ಕಲೆಕ್ಟ್ ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಯಾವ ಅಗತ್ಯನೂ ಇಲ್ಲ ಅವರ ಎಸ್ ಡಿ ಎಮ್ ಸಿನವರು ಅವರು ಅವರ ಅವಶ್ಯಕತೆಗಳ ತಕ್ಕಂತೆ ಮಾಡಬೇಕು ಆದರೆ ಇದಕ್ಕೊಂದು ಲಿಮಿಟ್ ಹಾಕಿದ್ರು ನೂರು ರೂಪಾಯಿಗಿಂತ ಜಾಸ್ತಿ ಇಸ್ಕಬಾರ್ದು ಅನ್ನುವಂಥ ಲಿಮಿಟ್ ಮಾತ್ರ ಸರ್ಕಾರ ಹಾಕಿರೋದು ಇದಕ್ಕೆ ನಾನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಿಕ್ಷಣ ಮಂತ್ರಿಗಳಾಗಲಿ ಅಥವಾ ಬೊಮ್ಮಾಯಿಯವರಾಗಲಿ ನಮ್ಮ ಹತ್ರ ಫೈಲ್ ಬಂದು ಇದು ಕ್ಲಿಯರ್ ಆಗಿರೋದಲ್ಲ ಆರ್ ಟಿ ಇ ಆ್ಯಕ್ಟಲ್ಲಿ ಮತ್ತು ರೂಲಲ್ಲಿ ಇರುವಂಥ ಪ್ರಾವಿಷನ್ನ ಯೂಸ್ ಮಾಡಿಕೊಂಡು ಎಸ್ ಡಿ ಎಮ್ ಸಿ ಸಮಿತಿನವರು ಏನು ಕೇಳಿದ್ರು ಅದಕ್ಕೆ ತಕ್ಕಂತೆ ಅವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೋಸ್ಕರ ಮಾಡಿರುವಂಥ ಒಂದು ಸರ್ಕ್ಯುಲರ್ ಅನ್ನೋಂಥದ್ದು ಕ್ಲಿಯರ್ ಕಟ್ಟ ಕಮಿಷನರು ನನಗೆ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ಈ ಸರ್ಕ್ಯುಲರ್ ಏನಾದರೂ ಮಿಸ್ಯೂಸ್ ಆದರೆ ಖಂಡಿತ ತೆಕ್ಕಂತೀನಿ